वेलकम बैक इन मैसूर दसरा आयुध पूजे एरू कूड़ा सिक्कापट्टे जगद्विख्यात अंत ना करितीवि सो मैसूर अरमनेयल्लि आयुध पूजे संभ्रम सडगर जोर आगिदे अरमने संप्रदायदंते सरळवागि आयुध पूजेयन्नु निर्वहिसलाग्ता इदे ಹಾಗಾಗಿ ಆನೆ ಬಾಗಿಲಿಗೆ ಆಗಮಿಸಿವೆ ಪಟ್ಟದ ಆನೆ ಕುದುರೆ ಒಂಟೆ ಹಸು ಇವೆಲ್ಲವೂ ಕೂಡ ಕೋಡಿ ಸೋಮೇಶ್ವರ ದೇವಾಲಯದಲ್ಲಿ ಖಾಸಗಿ ಆಯುಧಗಳಿಗೆ ಪೂಜೆಯನ್ನು ಕೂಡ ಸಲ್ಲಿಸಲಾಗುತ್ತೆ ಪೂಜಾ ಸಂದರ್ಭದಲ್ಲಿ ರಾಜವಂಶಸ್ಥರೆಲ್ಲರೂ ಕೂಡ ಹಾಜರಿರ್ತಾರೆ ಇವತ್ತು ಬೆಳಗ್ಗೆ 6:15 ರಿಂದ ಚಂಡಿಕಾ ಹೋಮ ಇವೆಲ್ಲವೂ ಕೂಡ ನಡೆದಿರತಕ್ಕಂತದ್ದು ಓಕೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಪಡೆಕೊಳ್ಳೋಣ ನನ್ನ ಕೊಲಿ ಕೆಪಿ ನಾಗರಾಜ್ ಅವರಿಂದ ನಾಗರಾಜ್ ಒಂದು ಈ ಸರ್ತಿ ಮೈಸೂರು ದಸರಾ ಸಂಭ್ರಮ ಅಂತಕಂತದ್ದೇ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ನಮಗೆ ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ಹಾಗಾಗಿ ಏನೆಲ್ಲ ನಡೆಯಿತು ಇವತ್ತು ಏನೆಲ್ಲ ನಡೆಯಲಿದೆ ಇವತ್ತು ಅದರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಖಂಡಿತವಾಗ್ಲೂ ಕೂಡ ಅರವಿಂದ್ ಒಂದು ವೇಳೆ ಏನಾದರೂ ಕರೋನಾದ ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ಮೈಸೂರಿನ ಇವತ್ತಿನ ಆಯುಧ ಪೂಜೆಯ ವೈಭವ ಎಲ್ಲರೂ ಕೂಡ ಕಣ್ ತುಂಬಿಕೊಳ್ಳಬಹುದಿತ್ತು ಆದರೆ ಖಾಸಗಿ ದರ್ಬಾರ್ನಲ್ಲಿ ಈ ಬಾರಿ ಹೆಚ್ಚಿನ ರೆಸ್ಟ್ರಿಕ್ಷನ್ ಕೂಡ ಮಾಡಲಾಗಿದೆ ಈಗ ಸದ್ಯಕ್ಕೆ ಕೋಡಿ ಸೋಮೇಶ್ವರ ದೇವಾಲಯದಲ್ಲಿ ಈಗಾಗಲೇ ಅರಮನೆಯ ಪಟ್ಟದ ಆನೆ ಇರಬಹುದು ಅಥವಾ ಹಸುಗಳಿಗೆ ಇರಬಹುದು ಮತ್ತು ಆಯುಧಗಳಿಗೆ ಎಲ್ಲದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿ ತದನಂತರದಲ್ಲಿ ಪಟ್ಟದ ಆನೆಯ ಸಮೇತವಾಗಿ ಎಲ್ಲ ವಸ್ತುಗಳು ಈಗಾಗಲೇ ಅರಮನೆಯ ಒಳಭಾಗಕ್ಕೆ ಹೋಗಿದವೆ ಒಟ್ಟು 10:50 to 11:20 ಶುಭ ಲಗ್ನದಲ್ಲಿ ಆಯುಧ ಪೂಜೆಯನ್ನ ಯದುವೀರ್ ಅವರು ಯದುವಂಶದ ಮಹಾರಾಜರಾಗಿರುವಂತ ಯದುವೀರ್ ಅವರು ನೆರವೇರಿಸುತ್ತಾರೆ ಮೊದಲೆಲ್ಲದೂ ಕೂಡ ಎಲ್ಲಾ ಸಮಾರಂಭಗಳಿಗೂ ಕೂಡ ಮಾಧ್ಯಮದವರಿಗೆ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶ ಇತ್ತು ಆದರೆ ಈ ಬಾರಿ ಅದಕ್ಕೆ ಅವಕಾಶ ಇಲ್ಲ ಕೇವಲ ಅರಮನೆಯಲ್ಲಿರುವಂತ ಏನು ಸಿಬ್ಬಂದಿಗಳಿಗೆ ಮತ್ತು ಜೊತೆಗೆ ಅರ್ಚಕರಿಗೆ ಮಾತ್ರ ಅಲ್ಲಿ ಅವಕಾಶವನ್ನು ಕೂಡ ನೀಡಲಾಗಿದೆ ಕಲ್ಯಾಣ ಮಂಟಪದಲ್ಲಿ ಈ ಎಲ್ಲಾ ಕಾರ್ಯಕ್ರಮಗಳು ನಡೆಯುತ್ತೆ 10:50 ರಿಂದ ಯದುವೀರ್ ಅವರು ಈ ಎಲ್ಲ ಪೂಜೆಗಳನ್ನು ಕೂಡ ನಡೆಸುತ್ತಾರೆ ಮತ್ತು ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ನೋಡಿರುವಂತವರಿಗೆ ಗೊತ್ತಿರುತ್ತೆ ಅವರಿಗೆ ಸಂಬಂಧಪಟ್ಟಂತ ವಿವಿಧ ಕಾರುಗಳಿದ್ದಾವೆ ಕಾರುಗಳ ಸಮೇತವಾಗಿ ಒಂಟೆ ಇರಬಹುದು ಅಥವಾ ಪಟ್ಟದ ಆನೆ ಇರಬಹುದು ಅಥವಾ ಹಸುಗಳಿರಬಹುದು ಎಲ್ಲದಕ್ಕೂ ಕೂಡ ಯದುವೀರ್ ಅವರು ಕಲ್ಯಾಣ ಮಂಟಪದ ಒಂದು ವೇದಿಕೆಯ ಮೇಲೆ ಕೂತು ಅಲ್ಲಿ ಪೂಜೆಯನ್ನ ಸಲ್ಲಿಸುವಂತಹ ಕೆಲಸವನ್ನ ಮಾಡ್ತಾರೆ 10:50 ರಿಂದ 11:20 ರವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ ಇದರ ನಡುವೆ ಅರವಿಂದ್ 10:00ವರೆಗೆ ಏನು ದಸರಾ ಗಜಪಡೆಯ ಆನೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸೋಮಶೇಖರ್ ಅವರು ಪೂಜೆಯನ್ನು ಕೂಡ ಸಲ್ಲಿಸುತ್ತಾರೆ ಆ ಕಾರ್ಯಕ್ರಮಕ್ಕೆ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶವಿದೆ ಆ ಸಂದರ್ಭದಲ್ಲಿ ಆನೆಗಳ ಅಲಂಕಾರವನ್ನು ಕೂಡ ಜನರು ಕಣ್ತುಂಬಿಕೊಳ್ಳಬಹುದು ಸದ್ಯಕ್ಕೆ ಖಾಸಗಿ ದರ್ಬಾರ್ನ ಸಂಬಂಧಪಟ್ಟಂತ ಯಾವುದೇ ವಿಡಿಯೋ ಚಿತ್ರೀಕರಣಕ್ಕೂ ಕೂಡ ಅವಕಾಶ ಇಲ್ಲ ಅರವಿಂದ್ ಥ್ಯಾಂಕ್ ಯು ಕೆಪಿ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ